ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಗವಂತ, ಈ ಮನೆ ಕೊಂಡ್ಕೊಂಡಾಗಿಂದ ಒಟ್ಟು 100,000 ಚಿಲ್ಲರೆ ಸಾಲ ಮಾಡಿದ್ದೀನಿ. ರಾಮಯ್ಯ ಬೇಡ ಬೇಡ ಅಂದರು, ಅವನಿಗೆ ಇಟ್ಕೊಂಡಿದ್ದ ದುಡ್ಡನ್ನು ನನಗೆ ಕೊಟ್ಟ. ಇನ್ನು ವೀರೇಶನ ಹತ್ರ 40,000 ಇಸ್ಕೊಂಡಿದ್ದೀನಿ, ಶಂಕರನ 35,000 ಕೊಡ್ತೇನೆ ಅಂತ ಹೇಳಿದ್ದಾರೆ. ಇಲ್ಲೋಡು, ಒಟ್ಟು 105,000 ರೂಪಾಯಿ ಆಗಿದೆ. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀಯ ಅಶ್ವಪ್ರಸಾದ್? ಹಾಂ, ಈ ಲ್ಯಾಂಡನ್ನು ತಗೊಂಡಿರೋದು ನಾನೇ, ಆದರೂ ಅದಕ್ಕೆ ಕಾರಣ ಆದ ಲಾರ್ಡ್ ನೀನತ್ತಾನೆ. ಸೊ ಲ್ಯಾಂಡ್ ಲಾರ್ಡ್ಗೆ ತೋರಿಸೋದು ಧರ್ಮ ಅಲ್ವಾ? ಇದು ನಿನ್ನ ಶ್ರಮ ಶಿವಪ್ರಸಾದ್, ನಿನ್ನ ಪುಣ್ಯದ ಫಲ. ಇದರಲ್ಲಿ ನನ್ನ ಪಾತ್ರ ಏನಿದೆ? ನೀನು ಹೀಗೇ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ನಾವು ಮನುಷ್ಯರು ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲದಕ್ಕೂ ಭಗವಂತನೇ ಕರಿತೀವಿ. ಸರಿ, ನಿನ್ನ ಪ್ರಕಾರ ಇದು ನನ್ನ ಪರಿಶ್ರಮದ ಫಲ ಅಂತಲೇ ಇಟ್ಕೊಳ್ಳೋಣ. ಆದರೂ ನೀನು ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸರಿ ಸರಿ, ಸ್ನೇಹಿತನಾಗಿ ಒಂದು ಮಾತು ಹೇಳ್ತೀನಿ ಹೇಳ್ತೀನಿ. ಇಷ್ಟೆಲ್ಲ ಖರ್ಚು ಯಾಕೆ ಶಿವಪ್ರಸಾದ್? ಹೇಗಿದ್ರು ನೀವು ಈ ಮನೆಯಲ್ಲೇ ಇರ್ತೀರಾ? ಈ ಮನೆಗೆ ಗೃಹ ಪ್ರವೇಶ ಅಂತ ಯಾಕೆ, ಈ ಹೋಮ ಹವನ ಅಂತ ಯಾಕೆ ಬೇಕಿತ್ತು? ಇದೆಲ್ಲ ಮಾಡದೇ ಇದ್ರೆ ಸ್ವಲ್ಪ ಖರ್ಚಾದ್ರೂ ಉಳಿದಿರೋದು. ಭಗವಂತ, ನೀನು ಯಾವಾಗಲೂ ನಿನ್ನ ದೃಷ್ಟಿಕೋನದಲ್ಲೇ ಮಾತಾಡ್ತೀಯ. ನಾವು ಮನುಷ್ಯರ ದೃಷ್ಟಿಯಲ್ಲಿ ಏನಿರುತ್ತೆ ಅಂತ ಹೇಳ್ತೀನಿ ಕೇಳು. ಭಗವಂತ ಮನಸ್ಸಲ್ಲೇ ಇರ್ತಾನೆ, ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಕೊಡ್ತಾನೆ. ಇಲ್ಲಿ ಪಾಪ ಪುಣ್ಯಕ್ಕೆ ಎಲ್ಲಕ್ಕೂ ನಾವೇ ಜವಾಬ್ದಾರಿ ಅಂತ ನೀನು ಎಷ್ಟೇ ಹೇಳಿದ್ರೂ ನಿನ್ನನ್ನು ಪೂಜೆ ಮಾಡೋದ್ರಲ್ಲಿರೋ ಆನಂದ ಬೇರೆ ಯಾವುದರಲ್ಲೂ ಇಲ್ಲ. ಒಂದ್ಸರಿ ನಿನ್ನ ಮುಂದೆ ದೀಪ ಹಚ್ಚಿ ಭಕ್ತಿಯಿಂದ ಕಣ್ಣು ಮುಚ್ಚಿ ಕೈ ಮುಗಿದು ನೀನೇ ಎಲ್ಲ ನಿಂದೇ ಎಲ್ಲ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದು ಅದು ನಿಜವಾದ ಸುಖ. ಅದನ್ನು ಮ್ಯಾಚ್ ಮಾಡೋ ವಿಷಯ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಇಷ್ಟು ದಿನ ನಿನ್ನನ್ನು ಬಾಡಿಗೆ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೆ, ಆದರೆ ಈಗ ನನ್ನ ಸ್ವಂತ ಮನೆಯಲ್ಲಿ ಇಟ್ಟು ಪೂಜಿಸ್ತೀನಿ. ಆ ಸಂಭ್ರಮ ಇದೆಯಲ್ಲ, ಅದನ್ನು ಮಾತಲ್ಲಿ ಹೇಳ್ಕೊಳಕ್ಕಾಗೋದಿಲ್ಲ. ಅದೆಷ್ಟಾದರೂ ಖರ್ಚಾಗಲಿ, ಏನೇ ಸಾಲ ಆಗಲಿ, ಒಟ್ಟಿನಲ್ಲಿ ನಿನಗೆ ಮಾಡಿಸ್ಬೇಕಾಗಿರೋ ಪೂಜೆ ಹೋಮ ಎಲ್ಲ ನನ್ನ ಶಕ್ತಿ ಮೀರಿ ಮಾಡಿಸ್ತೀನಿ. ಮಾಡಿಸ್ದೆ ಅನ್ನೋ ಸಾರ್ಥಕತೆ ಇದೆಯಲ್ಲ, ನನಗಷ್ಟು ಸಾಕು. ಹಾ, ನಿಮ್ಮ ದೈವ ರಹಸ್ಯ ಇರುತ್ತಲ್ಲ, ಹಾಗೆ ಇದು ಭಕ್ತರ ರಹಸ್ಯ. ಯಾಕೆ ಅಂತ ನೀನು ಕೇಳಬಾರ್ದು, ಯಾಕೆ ಅಂತ ನಾನು ಹೇಳಬಾರ್ದು. ಓಕೆ? ನಿನಗೆ ಆನಂದ ಸಿಗುತ್ತಲ್ವಾ, ನಿನಗೆ ಅದರಲ್ಲಿ ನೆಮ್ಮದಿ ಸಿಗುತ್ತಲ್ವಾ, ನಿನ್ನ ಮನಸ್ಸಿಗೆ ಅನಿಸ್ದಾಗ ಮಾಡು, ನಿನ್ನ ಜೊತೆಗೆ ನಾನಿರ್ತೀನಿ. ಹಾ, ಬರೀ ಬಾಯಿ ಮಾತಿಗೆ ಹೇಳೋದಲ್ಲ, ಜೊತೆ ಇರಲೇಬೇಕು. ಸ್ವಲ್ಪ ತಡಿ ಭಗವಂತ, ನಿನ್ನ ವಾಟ್ಸಪ್ ನಂಬರ್ ಹೇಳು, ಮೊಬೈಲಲ್ಲಿ ಸ್ಟೋರ್ ಮಾಡಿಕೊಂಡು ಗೃಹ ಪ್ರವೇಶದ PDF ಕಳಿಸ್ತೀನಿ. ಓ, ನೀನೇ ಬರ್ಕೊಡ್ತೀಯಾ? ಸರಿ ಸರಿ. ಭಗವಂತ, ವಾಟ್ಸಪ್ ನಂಬರ್ ಕೇಳಿದ್ರೆ 0 ಬರೆದು ಬಿಡಿದ್ಯಾ? 0? ನಾನು ಶೂನ್ಯ ಸ್ಥಿತಿಯಲ್ಲಿ ಇರೋನಲ್ವ ಶಿವಪ್ರಸಾದ್, ಅಂದಮೇಲೆ ನನ್ನ ಸಂಖ್ಯೆನೂ ಅದೇ ಅಲ್ವಾ? ಶೂನ್ಯ. ನೀನು ಸೃಷ್ಟಿ ಮಾಡಿರೋ ಇಡೀ ಬ್ರಹ್ಮಾಂಡ ಅಡಗಿರೋದೇ ಈ ಶೂನ್ಯದಲ್ಲಿ. ಇದರೊಳಗಿರೋ ನಮ್ಮನ್ನ ಬಂಧನಗಳಿಂದ ಸುತ್ತು ಬಿಡ್ತೀಯ. ನಾವು ಅದೇ ನಮ್ಮ ಸ್ವತ್ತು ಅನ್ಕೊಂಡು ಏನೇನೋ ಕನಸುಗಳು ಕಟ್ಕೊಂಡ್ಬಿಡ್ತೀವಿ, ಆದರೆ ಯಾವುದೂ ಶಾಶ್ವತ ಅಲ್ಲ ಅಂತ ಆ ಬಂಧನದಿಂದ ನಮ್ಮನ್ನ ಬಿಡಿಸ್ತೀಯ. ನಾವು ಎಷ್ಟೇ ಸಂಪಾದಿಸಿದ್ರು ಕಡೆಗೆ ಎಲ್ಲವೂ ಶೂನ್ಯ ಅಂತ ತೋರಿಸಿ ಮತ್ತೆ ನಿನ್ನ ಹೃದಯ ಗರ್ಭದೊಳಗೆ ನಮ್ಮನ್ನ ಸೇರಿಸ್ಕೋತೀಯ. ಭಗವಂತ, ಇನ್ವಿಟೇಷನ್ ಕೊಡೋಕೆ ಅಂತ ನಿನ್ನ ನಂಬರ್ ಕೇಳಿದೆ. ಶೂನ್ಯ ಅಂತ ಬರೆದು ಯಾರ್ದು ಎಷ್ಟೇ ನಂಬರ್ ಇದ್ರು ಅವರೆಲ್ಲರ ನಂಬರು 0 ಅಂತ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತು. ಆದರೂ ಭಗವಂತ, ನಾಳೆ
ನಮ್ಮ ಮನೆ ಗೃಹ ಪ್ರವೇಶ. ನಿನ್ನ ಆಶೀರ್ವಾದದಿಂದ ಈ ಮನೆ ತಗೊಂಡಿದ್ದೀನಿ. ಈ ಗೃಹ ಪ್ರವೇಶಕ್ಕೆ ನೀನೇ ಮುಖ್ಯ ಅತಿಥಿಯಾಗಿ ಬರಬೇಕು ಅನ್ನೋದು ನನ್ನ ಆಸೆ. ಬರ್ತೀಯ ತಾನೆ? ಖಂಡಿತ ಬರ್ತೀನಿ ಶಿವಪ್ರಸಾದ್. ಹಾಗಂತ ಮಾತು ಕೊಡು. ನಮಗಿರೋದು ಆಹಾ, ಬಂದು ದುಡ್ಡೆಲ್ಲ ನೀರ್ ಖರ್ಚಾದಂಗೆ ಖರ್ಚಾಗ್ತಿದ್ಯಲ್ಲ, ಇನ್ನೂ ಎಷ್ಟು ಖರ್ಚಾಗುತ್ತೋ ಭಗವಂತ. ಅಯ್ಯೋ ರೀ, ಹೊಸ ಬಟ್ಟೆ ಹಾಕೊಳ್ಳಲ್ವಾ ನೀವು? ಹೀಗೆ ಕೂತಿದ್ದೀರಲ್ಲ. ನೀನು ಹಾಕೊಂಡಿಲ್ಲ? ಅಯ್ಯೋ ನಾನು ಹಾಕೋತೀನಿ, ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಮನೆಗೆ ನೆಂಟರಿಷ್ಟರು ಬೇರೆ ಬರ್ತಾ ಇದ್ದಾರೆ, ಅವ್ರ ಎದುರುಗಡೆ ಮೊದಲೇ ನಾನು ಹೊಸ ಬಟ್ಟೆ ಹಾಕೊಂಡು ಹೋಗಿ ನಿಂತ್ಕೊಳಕಾಗತ್ತಾ? ಮನೆ ಯಜಮಾನ್ರು ನೀವು, ನೀವು ಮೊದಲು ರೆಡಿ ಆಗಬೇಕು. ಅದು ನೀನ್ ನನಗೆ ಬಟ್ಟೆ ತಗೊಳಕ್ಕೆ ಅಂತ ದುಡ್ಡು ಕೊಟ್ಟಿದ್ದಲ್ಲ, ಅದ್ರಲ್ಲಿ ನಾನು ನೀವು ಮಂದೇ ಇರು, ಯಾವ್ದಕ್ಕೂ ನೀನ್ ಕಣ್ಮುಚ್ಕೋ, ಕಣ್ಮುಚ್ಕೋ, ಹೇಳ್ತೀನಿ. ಸರಿ, ಬಂದೆ ಬಂದೆ ಬಂದೆ. ಏನ್ರಿ ಇದು? ಅದು ನೀನ್ ನನಗೆ ಅಂತ ಕೊಟ್ಟಿದ್ದ ದುಡ್ಡಲ್ಲಿ ನಾನ್ ನಿನಗೆ ಅಂತ ಸೀರೆ ತಂದ್ಬಿಟ್ಟೆ. ಸ್ಯಾರಿ ತಂದ್ಬಿಟ್ಟೆ. ಸ್ಯಾರಿ ಸಾರಿ ನಿಲ್ಸಿ ಮೊದ್ಲು. ಅಯ್ಯೋ ಇದಾಗ್ರಿ, ಸೀರೆ ತಂದ್ಕೊಡಲ್ಲ ಸೀರೆ ತಂದ್ಕೊಡಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೆ. ಈಗ ಸೀರೆ ತಂದ್ಕೊಟ್ಟಿದ್ದೀನಿ, ಮುಖ ಆ ಕಡೆ ತಿರುಗಿಸ್ಕೊತಾ ಇದೆಯಾ? ಅದು ನಿನ್ನ ಎಕ್ಸ್ಪ್ರೆಷನ್ ಬೇರೆ ಏನೋ ಎಕ್ಸ್ಪ್ರೆಸ್ ಮಾಡೋ ಥರ ಇದೆ. ವಾಟ್ ಈಸ್ ದ ಮ್ಯಾಟರ್ ರೀ? ನೀವು ಕಣ್ಣು ಮುಚ್ಕೊಳ್ಳಿ. ಅದು ನನಗೆ ಮೊದಲೇ ಗೊತ್ತಿತ್ತು, ನೀವು ನಿಮಗೆ ಅಂತ ಏನು ಮಾಡ್ಕೊಳ್ಳಲ್ಲ ಅಂತ. ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರೋದನ್ನೆಲ್ಲ ಪಟ್ಟಿ ಮಾಡಿ ಅಂತ ಹೇಳಿದ್ರೆ, ಮನೆ ಮಕ್ಕಳು ಮಾವ ನಾನು ಕೆಲಸ ಅಂತೆಲ್ಲ ಪಟ್ಟಿ ಮಾಡಿ ಕೊನೆಯಲ್ಲಿ ನಿಮ್ಮ ಹೆಸರು ಬರ್ಕೋತೀರಾ ಅಂತ. ಅದಕ್ಕೆ ನೀವು ಸೀರೆ ತಗೋ ಅಂತ ಕೊಟ್ಟಿದ್ರಲ್ಲ ದುಡ್ಡು, ಆ ದುಡ್ಡಲ್ಲಿ ನಿಮಗೆ ಅಂತ ಶರ್ಟು ಪಂಚೆ ತಗೊಂಡ್ಬಂದಿರಿ. ಸಾರಿ. ನನಗೋಸ್ಕರ ನೀನು, ನಿನಗೋಸ್ಕರ ನಾನು ಅಲ್ವಾ? ಇದೆ ಅಲ್ವೇನ್ರಿ ಸಂಸಾರ ಅಂದ್ರೆ. ಇರಿ, ನಮಗೆ ಎಂಥದ್ದೇ ಬಡತನ ಇರಲಿ, ಅದಿನ್ನೆಂಥದ್ದೇ ಸಿರಿತನ ಬರಲಿ, ಅದಕ್ಕೂ ಯಾವಾಗಲೂ ಹೀಗೆ ಇರ್ತೀವಿ ಅಲ್ವಾ? ರೀ, ಇದು ನಾವು ಮಾಡ್ಕೊಂಡಿರೋ ಜೋಡಿ ಅಲ್ಲ, ಭಗವಂತ ಮಾಡಿರೋದು. ನಾವು ಕೊನೆಯವರೆಗೂ ಹೀಗೆ ಇರ್ತೀವಿ. ರೀ, ನಾನು ರೆಡಿ ಆಗ್ತೀನಿ, ನೀವು ರೆಡಿ ಆಗಿ, ಪೂಜೆ ಗೊತ್ತಾಗತ್ತೆ. ಏನು ರೆಡಿ ಆಗೋದು ಏನೋ, ಇರೋ ದುಡ್ಡೆಲ್ಲ ನೀರು ಥರ ಖರ್ಚಾಗ್ತಾ ಇದೆ, ಪೂರ್ತಿ ಖಾಲಿ ಆಗ್ಬಿಟ್ರೆ ಏನು ಮಾಡೋದು ಅಂತ ಭಯ ಆಗ್ತಾ ಇದೆ. ಹಾಗೆಲ್ಲ ಏನೂ ಆಗಲ್ಲ, ಭಗವಂತ ಇದ್ದಾನೆ, ತಲೆ ಕೆಡಿಸ್ಕೋಬೇಡಿ ನೀವು. ಭಗವಂತ ಏನೋ ಇದ್ದಾನೆ ಅದು ಗೊತ್ತು ನನಗೆ, ಆದರೆ ನಮಗೆ ದುಡ್ಡು ಸ್ಪಾನ್ಸರ್ ಮಾಡೋ ಇನ್ನೊಬ್ಬ ದೇವರಿದ್ದಾನೆ. ಇನ್ನೊಬ್ಬರ ಯಾರ್ರಿ? ರಾಜ ಅಂಡರ್ವೇರ್ ಮತ್ತು ಬನಿಯನ್ಗಳು, ಇದನ್ನು ಹೊರಗೂ ಹಾಕಬಹುದು. ನಮ್ಮ ಕಂಪನಿಯ ದೊಡ್ಡ ಬಾಸ್ ಅನಿಲ್ ದೇಶಪಾಂಡೆ ಅವರು.
ಅವ್ರು ದುಡ್ಡು ಕೊಡ್ತಾರ ಅಂದ್ರೆ ಶಿವಪ್ರಸಾದ್ ತಗೊಳಪ್ಪ ದುಡ್ಡು ಅಂತ ಡೈರೆಕ್ಟ್ ಆಗಿ ಕೊಡಲ್ಲ, ಫಂಕ್ಷನ್ಗೆ ಬಂದಾಗ ಮುಗಿ ಕೊಡ್ತಾರಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಬರ್ತಾರೆ, ನಮ್ಮ ಚಿಕ್ಕ ಬಾಸು ಬರ್ಬೋದು, ಆದರೆ ದೊಡ್ಡ ಬಾಸ್ ಬರೋದು ನನಗೆ ಡೌಟ್. ಅವ್ರು ಬರಲಿಲ್ಲ ಅಂದರೂ ಅವ್ರ ಪರವಾಗಿ ದೊಡ್ಡ ಮುಯಿ ಅಂತೂ ಕಳಿಸಿರ್ತಾರೆ, ಅದಂತೂ ಗ್ಯಾರಂಟಿ. ಆ ದುಡ್ಡೇನಾದ್ರು ಬಂದರೆ ಇವತ್ತಿನ ಖರ್ಚುಗಳನ್ನು ಸ್ವಲ್ಪ ಸರಿದೂಗಿಸ್ಬೋದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಹಾಗಿದ್ರೆ ಒಳ್ಳೇದಾಯ್ತಲ್ರಿ. ಒಟ್ಟಿನಲ್ಲಿ ನಮ್ಮ ಬಾಸಿಂದ ಬಕ್ಷಿಸ್ ಬಂದ್ಬಿಟ್ರೆ ಅಷ್ಟು ಸಾಕು. ತಲೆ ಕೆಡಿಸ್ಕೋಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಈಗ ರೆಡಿ ಆಗ್ಬಿಟ್ಟು ಬನ್ನಿ, ಪೂಜೆ ಕೂರ್ಬೇಕು. ಇದನ್ನು ನಾನೇ ಉಟ್ಕೊಂಬರ್ಲಾಗ್ರಿ. ಅಯ್ಯೋ ಆಯ್ತು, ನಾನು ಇದನ್ನು ಉಟ್ಕೊಂಬರ್ತೀನಿ. ಸಖತ್ತಾಗಿದೆ. ನಮಸ್ಕಾರ. ನಮಸ್ಕಾರ. ಎಲ್ಲ ಬಂದಿದ್ದಾರೇನಪ್ಪ? ಬರ್ತಾ ಇದಾರೆ, ನಡೀರಿ. ಆಗ ನಾ ಪೂಜೆ ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳಿ. ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏ ಬಾಬು. ಏ ಬಾಬು ಅಲ್ಲ, ಬಾವು ಎಂ ಬಾಬು ಮಾಲೋರ್ ಬಾಬು. ಪಂಚಗಳು ಶರ್ಟ್ಗಳು ಬೊಂಬಟ ಕಾಣಿಸ್ತೀವಿ ಶಿವ. ಏನಾದ್ರು ಕೆಲ್ಸಗಳು ಕರೆಗಳಿದ್ರೆ ಹೇಳು, ಪಟ ಪಟ ಅನ್ಸಲ್ ಮಾಡಕ್ ಬಿಡ್ತೀನಿ. ಫ್ರೆಂಡ್ ಮನೆ ಫಂಕ್ಷನ್ ತಾನೇ, ಲೇಟ್ ಆಗೋದ್ರು ನಡೆಯುತ್ತೆ ಅಂತ ಅನ್ಕೊಳ್ತಾರೆ ಫ್ರೆಂಡ್ಸ್. ಆದ್ರೆ ನೀನು ಕೆಲಸ ಇದೆ ಅಂತ ಕೇಳ್ತಾ ಇದ್ಯಾ. ಚಿನ್ನ ಚಿನ್ನ ಥ್ಯಾಂಕ್ ಯು. ಜಾಸ್ತಿ ಹೋಗಬೇಡ ಪೌ, ನಾಚಿಕೆಗಳಾಯ್ತವೆ. ಆದ್ರೂ ಫ್ರೆಂಡ್ಶಿಪ್ಗಳಲ್ಲಿ ಸಾರಿ ಥ್ಯಾಂಕ್ಗಳು ಇರಬಾರ್ದ ಪೌ. ಈಗ ನಿಮ್ಮನೆ ಫಂಕ್ಷನ್ಗಳಿಗೆ ನಾನು ಬಂದು ಕೆಲಸಗಳು ಮಾಡ್ತೀನಿ, ನಮ್ಮನೆ ಫಂಕ್ಷನ್ಗಳಿದ್ದಾಗ ನೀನು ಬಂದು ಕೆಲಸಗಳು ಮಾಡ್ತೀಯ. ಯಾಕೆ ಮರ್ತ್ಬಿಟ್ಟ, ನಮ್ಮನೆ ಶಿಫ್ಟಿಂಗ್ಗಳಿದ್ದಾಗ ನೀನೇ ಬಂದು ಎಲ್ಲ ಕೆಲಸಗಳು ಮಾಡಲಿಲ್ವಾ? ಆದರೂ ಶಿವು ಕಿಲಾಡಿ ನೀನು, ಇನ್ಮೇಲಿಂದ ಮನೆ ಶಿಫ್ಟಿಂಗ್ಗಳು ತಲೆನೋವುಗಳೇ ಇಲ್ಲ ನಿನಗೆ. ಎಲ್ಲ ಭಗವಂತ ಕೊಟ್ಟಿದ್ದು. ಏನಪ್ಪ ಇದು, ಮಸ್ತ್ ಸಿಂಗಾರ ಮಾಡ್ಯಾರಲ್ಲ. ಹೌದಲ್ಲಣ್ಣ. ಶಿವಪ್ಪನ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಓ, ನೇರ ಹುಬ್ಳಿಯಿಂದ ಇಳಿದ್ರೆ ಏನ್ರಿ? ಬಸ್ ಹತ್ತಿ ಬಂದಿವ್ರಿ. ನೀವ ಇಳ್ಕೊಂಡು ಬಂದಿನ್ರಿ? ಶಿವಪ್ಪನ ನಿಮ್ ಮನೆ ಗೃಹ ಪ್ರವೇಶ ಐತೆ ಅಂತ 5 ಗಂಟೆಗೆ ಎದ್ದು ಜಳಕ ಮಾಡಿ ಹೊಸ ಅರಿವಿ ಹಾಕೊಂಡು ಅಂತ ಸೇಂಟ್ ಹೊಡ್ಕೊಂಡು ಕಾಯಿಲೆ ಕೆತ್ತಿದ್ದೀವ್ರಿ. ಮುಂಜಾನಿಂದ ಅಂಗಡಿ ಉಸ್ತಿವಾರನ್ನೆಲ್ಲ ನಮ್ಮ ಪಿಂಗಾಣಿಗೆ ಕೊಟ್ಟು ನಿಮ್ ಮುಂದೆ ಟ್ರಿಮ್ ಆಗಿ ರೆಡಿಯಾಗಿ ಬಂದು ಹಾಜರಾಕಿ ನೋಡ್ರಿ. ಪಾಪ, ಇಷ್ಟೊತ್ತು ನನಗೆ ಚೇರ್ ಒರ್ಸ್ ಕೊಡ್ತಾ ಇದ್ದ. ನಿಮ್ ಮನೆಯವ್ರನ್ನ ನಾವು ವೈನಿ ಅಂತ ಕರಿತೀವ್ರಿ. ನಿಮ್ ಮನೆ ಪೂಜೆ ಅಂದ್ರ ನಮ್ ಮನೆ ಪೂಜೆ ಇದ್ದಂಗ್ರಿ. ನೋಡ್ರಿ, ಏನ ಕೆಲಸ ಇದ್ರು ಹೇಳ್ರಿ, ಇಬ್ರು ಹರಿದ್ ಹಂಚ್ಕೊಂಡ್ ಮಾಡ್ತೀವಿ. ಹರಿಯಕ್ ಹೋಗ್ಬೇಡಿ, ಹಂಚ್ಕೊಳ್ಳಿ ಸಾಕು. ಶಿವಣ್ಣ, ಕೊನೆಗೂ ನಿಮ್ಗೆ ಒಂದು ಒಳ್ಳೆ ದಿನ ಬಂತು ಮಾರ್ರೆ. ಆ ಭಗವಂತ ಒಳ್ಳೇದು ಮಾಡ್ಲಿ ನಿಮ್ಗೆ. ಧನ್ಯವಾದಗಳು ಮಾರ್ರೆ. ಭಗವಂತ ಒಳ್ಳೇದು ಮಾಡಿದ್ದಕ್ಕೇನ ಅವ್ರ ಮನೆ ತಗೊಂಡಿರೋದು. ಬಾಬಾ, ಕೆಲಸ ಏನಂತ ಕೇಳಿ ಅವ್ರದ್ದು ಹಂಚ್ಕೊಂಡ್ ಮಾಡೋಣ. ಬಾಬಾ ಬಾಬಾ, ವೈನಿ ಅವ್ರನ್ನ ಕೇಳು, ಏನು ಕೆಲಸ ಐತೆ ಅಂತ ಹೇಳ್ತಾರ. ಶಿವ, ನೀ ಏನೇ ಹೇಳಪ್ಪ, ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ದುಡ್ಡು ಕಾಸು ಕಳೆದು ಬರಗಳು ಅನ್ನೋದು ಬಿಟ್ರೆ ಈ ಬಂಧು ಬಾಂಧವರುಗಳಿಗೆ ಸ್ನೇಹಿತರುಗಳಿಗೆ ಬರಗಳೇ ಇಲ್ಲಪ್ಪ. ಸರಿಯಾಗಿ ಹೇಳಿದೆ ಕಣಪ್ಪ. ಇವ್ರು ಬಂದ್ರು. ಇವರು ದೊಡ್ಡ ಮನುಷ್ಯರು, ನಮ್ಮ ಏರಿಯಾದಲ್ಲಿ ದೊಡ್ಡ ಕುಳ. ಸೇಠ್ ಜಗನ್ ಲಾಲ್ ಅವ್ರ ಹೆಸರು. ಬರ್ಬೇಕು ಬರ್ಬೇಕು. ಸೇಠ್ ಜಗನ್ ಲಾಲ್ ಅವರು, ನಮಸ್ಕಾರ. ನಮಸ್ಕಾರ ಶಿವು. ನಮಸ್ಕಾರ ಅಕ್ಕ, ಚೆನ್ನಾಗಿದ್ದೀರಾ? ಮಹೇಶ, ಚೆನ್ನಾಗಿದೆಯಪ್ಪ. ತಾವುಗಳು ಬಂದಿದ್ದು ನಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಆಯ್ತು. ಶಿವು, ಬಡವ ಶ್ರೀಮಂತ ಅನ್ನೋದು ಮನೆ ಮೇಲಿಲ್ಲ, ಮನಸ್ಸಿನ ಮೇಲೆ. ನಿಂದು ದೊಡ್ಡ ಮನಸ್ಸು, ಹಾಗಾಗಿ ಇದು ಶ್ರೀಮಂತರ ಮನೆ. ಅಚ್ಚ ಬೋಲ. ಬಹಳ ಸಂತೋಷ. ನಡೀರಿ ನಡೀರಿ. ಪರವಾಗಿಲ್ಲ ಬಾವು, ದುಡ್ಡುಗಳಿಲ್ಲ ಕಾಸುಗಳಿಲ್ಲ ಅಂತ ಹೇಳ್ಕೊಂಡು ಹೇಳ್ಕೊಂಡು ಜನಗಳ ಕರೆದು ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀಯಾ? ಅಯ್ಯೋ, ಸಿಂಪಲ್ ಆಗೇ ಸ್ಟಾರ್ಟ್ ಆಗಿದ್ದು, ಈಗೆಲ್ಲ ಆಗ್ತಾ ಇದೆ. ಕಡೆಗೆ ಬಿಲ್ಲುಗಳು ಬರುತ್ತಲ್ಲ, ಆಗ ಬೀಳುತ್ತೆ ಬರೆಗಳು. ಬರೆಗಳು ಏನು ನಮ್ ಕಡೆ ಬಂದ್ಬಿಟ್ಟೆ? ಸವಾಸ್ ದೋಷಗಳು. ಈ ತರ ಎಲ್ಲರೂ ಓಡಾಡ್ಕೊಂಡು ನಡೀತಾ ಇರೋ ಫಂಕ್ಷನ್ನ
ನಾನು ಜಿ ಟಿವಿ ಸೀರಿಯಲ್ಗಳಲ್ಲಿ ನೋಡಿದ್ದೆ. ಆದರೆ ಇದು ನಮ್ಮನೇಲಿ ಆಗ್ತಾ ಇರೋದು ಎಂಥ ಖುಷಿ ದೇವ್ರೆ. ಖುಷಿನ ಲೋ ಬಜೆಟ್ ಅಲ್ಲಿ ಕೊಡೋ ಪ್ಲಾನೇ ಇಲ್ವಾ ನಿಂದು? ಶಿವ, ಆಫೀಸ್ಗಳಿಂದ ಬಾಸ್ಗಳು ಅವ್ರುಗಳು ಇವ್ರುಗಳೆಲ್ಲ ಬರ್ತಾರಂತ ಪೌ. ದೊಡ್ಡ ಬಾಸೇ ಬರ್ತಾ ಇದಾರಂತ? ಹೂನ ಪೌ, ದೊಡ್ಡ ಬಾಸ್ ಬರ್ತಾರಂತ ಪೌ. ನೀವು ಹೋಗಿ ವೆಲ್ಕಮ್ಗಳು ಮಾಡೋ, ನಾನು ಇಲ್ಲಿ ಕೆಲಸಗಳು ನೋಡ್ಕೊತಿರ್ತೀನಿ. ಲಿಂಗರಾಜು ಡಿ ಇನ್ಶಿಯಲ್ ಯಾವುದೋ ಒಂದು ರಾಜು ನೋಡಿ, ನನಗೇನೋ ಈ ಗಿಫ್ಟ್ ಕೊಡ್ತಾ ಇರೋದು ನನಗೆ ಸಮಾಧಾನ ಇಲ್ಲ. ಅಲ್ಲರಿ, ನಮ್ಮ ಶಿವು ಕಷ್ಟಪಟ್ಟು ಮನೆ ತಗೊಂಡಿದ್ದಾನೆ, ಅಂಥದ್ರಲ್ಲಿ ನಮ್ಮ ಕಂಪನಿಯಿಂದ ಅವನಿಗೇನಾದರೂ ಹಣ ಸಹಾಯ ಮಾಡ್ಬೋದಾಯಿತು. ಅದು ಬಿಟ್ಟುಬಿಟ್ಟು ಹೋಗಿ ಹೋಗಿ ಬೊಕೆ ಕೊಡ್ತಿದ್ದಿರಲ್ಲ, ನನಗಂತೂ ಇಷ್ಟ ಇಲ್ಲ. ಅಪ್ಪ, ಈ ಮಿಡಲ್ ಕ್ಲಾಸ್ ಮಂದಿಗೆ ರೊಕ್ಕ ಈಗ ಕೊಟ್ಟು ಅಂತ ಹೇಳಿದ್ರೆ ಖರ್ಚು ಮಾಡ್ಕೊಂಬಿಡ್ತಾವೆ. ಹಿಂಗಾಗಿ ಈ ಹೂವಿನ ಬುಕ್ಕೆ ಕೊಟ್ಟರೆ ಅಟ್ರಾಕ್ಷನ್ ಆಗ್ತಾವೆ. ಈ ಹೂ ನೋಡಿ ಅವ್ರ ಮುಖನೂ ಹೂವಿನಂಗೆ ಅರಳ್ತದ. ಕರೆಕ್ಟ್ ಸರ್, ಈ ಮಿಡಲ್ ಕ್ಲಾಸ್ ಜನ ಈ ಫಂಕ್ಷನ್ಗಳಲ್ಲಿ ಏನೇ ಕೊಟ್ಟರು ಗಿಫ್ಟು ಅನ್ಕೊಳ್ಳಲ್ಲ, ಮುಯಿ ಅನ್ಕೊಂತಾರೆ. ಈಗ ಒಬ್ರು ಕೊಟ್ಟು ಮುಯಿನ ನೆನ್ಪಿಟ್ಕೊಂಡು ಮತ್ತೆ ಅವ್ರ ಮನೆ ಫಂಕ್ಷನ್ ಇದ್ದಾಗ ವಾಪಸ್ ಕೊಡೋದು ಆಗಿಂದ ನಡ್ಕೊಂಬಂದಿರೋದು ಸರ್. ಈಗ ನೀವು ಮುಯಿ ಅಂತ ಜಾಸ್ತಿ ಅಮೌಂಟ್ ಕೊಟ್ರಿ ಅನ್ಕೊಳ್ಳಿ, ತಿರ್ಗಾ ಕೊಡೋದಕ್ಕೆ ಅವ್ರ ಯೋಗ್ಯತೆ ಇರ್ಬೇಕಲ್ಲ ಸರ್. ನನಗೇನೋ ಸರಿ ಕಾಣಿಸ್ತಾ ಇಲ್ಲ. ನೀವೊಂದ್ಸಲ ಕೊಟ್ಟು ನೋಡಿ, ಬಾಸ್ ಕೈಯಿಂದ ಒಂದು ಹನಿ ನೀರು ಕೊಟ್ಟರು ಪ್ರಸಾದ ಅಂತ ಕಣ್ಣು ಗೊತ್ಕೊಂಡು ಕುಡಿಯೋ ಮನುಷ್ಯ ಶಿವಪ್ರಸಾದ್. ಆಯ್ತಪ್ಪ, ನೀವೆಲ್ಲ ಹೇಳಿದ ಮೇಲೆ ಇದನ್ನೇ ಪ್ರಸಾದ ಅಂತ ಕೊಡೋಣ. ಆಯ್ತಾ? ಶಿವಪ್ರಸಾದ್ ಸರ್, ಮನೆ ಚೆನ್ನಾಗದೆ ಅಲ್ವಾ? ಅದಕ್ಕೆ ಅಲ್ರಿ ಹೇಳೋದು, ಶ್ರೀಮಂತರ ಮನೆ ನೋಟ ಚಂದ, ಬಡವ್ರ ಮನೆ ಊಟ ಚಂದ, ಶಿವಪ್ರಸಾದ್ ಮನೆಯಲ್ಲಿ ಎಲ್ಲನೂ ಚಂದ. ಅಲ್ಲೋಡಿ ಸರ್, ನಮ್ ಶಿವಪ್ರಸಾದ್ ಸರು ಮನೆ ತರನೇ ಫಳ ಫಳ ಅಂತ ಹೊಳಿತಾ ಇದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಾವು ಬಂದಿದ್ದು ಬಹಳ ಸಂತೋಷ ಆಯಿತು. ಕುಚೇಲನ ಮನೆಗೆ ಶ್ರೀಕೃಷ್ಣ ಪರಮಾತ್ಮ ಬಂದಷ್ಟೇ ಸಂತೋಷ ಆಯಿತು. ಅಂದ್ರೆ ಇಲ್ಲಿ ತಿನ್ನಕ್ಕೆ ಬರೀ ಅವಲಕ್ಕಿ ತೆಂಗಿನ ಕತ್ತಿ ಅಂತ ಹೇಳ್ತಾ ಇದ್ದೇನೆ ನೋಡಿ ಸರ್. ಹಂಗಲ್ಲದು, ಆ್ಯಕ್ಚುಲಿ ಅವಲಕ್ಕಿ ತಿಂದ ಮೇಲೆ ಐಶ್ವರ್ಯ ಏನಾರ ಕೊಡಲಿ ಅಂಥೇಳಿ ಇಂಡೈರೆಕ್ಟಾಗಿ ಹೇಳೋ ಪ್ಲ್ಯಾನ್ ಇದು. ಶಿವು, ನಾನು ಕಂಪ್ನಿ ಶುರು ಮಾಡಿದಾಗ ಇದಕ್ಕಿಂತ ಸಣ್ಣ ಮನೆಯಲ್ಲಿದ್ದೆ. ಆ ಭಗವಂತ ಕಣ್ಬಿಟ್ಟ, ಈ ಸ್ಥಿತಿಗೆ ಬಂದಿದ್ದೀನಿ ನೋಡಪ್ಪ. ಯಾವುದಕ್ಕೂ ಶ್ರಮ ಪಟ್ಟರೆ ಏನು ಬೇಕೋದು ಸಾಧಿಸ್ಬೋದು ಅನ್ನೋದು ನೀ ಸಾಧಿಸಿ ತೋರಿಸಿದೀಯ, ಅದು ನನಗೆ ಸಂತೋಷ. ಅದಕ್ಕೋಸ್ಕರ ಫ್ಲೈಟಿಂದ ಹಿಡಿದು ಸೀದಾ ಇಲ್ಲಿಗೆ ಬಂದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಅಭಿಮಾನ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಬನ್ನಿ ಮರಗಿ ಬಿಡ. ಗಿರಿ, ಗಿರಿ ಸರ್, ನನ್ನ ಶ್ರೀಮತಿ ಗಿರಿಜಾ. ನಮಸ್ತೆ. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಸ್ಕಂದ, ಪ್ರಣಿ ಸರ್, ನನ್ನ ಮಗಳು ಪ್ರಣೀತಾ, ಸ್ಕಂದ ಇವಳು ಫಸ್ಟ್ ಪಿ ಯು ಸಿ, ಇವರು 4ನೇ ಕ್ಲಾಸ್. ಗಿರಿ ನಮ್ಮ ಬಾಸು, ಇವರೆಲ್ಲರೂ ನಮ್ಮ ಸ್ಟಾಫ್. ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ಈಗಿನ ಕಾಲದಲ್ಲಿ ದೊಡ್ಡ ಮನುಷ್ಯರು ಮನೆಗೆ ಬಂದರೆ ಸಣ್ಣ ಹುಡುಗರು ಶೇಕ್ ಹ್ಯಾಂಡ್ ಕೊಟ್ಟು ಹಲೋ ಅಂತಾರೆ. ಆದರೆ ನಿಮ್ಮ ಮಕ್ಕಳಿಗೆ ಎಂಥ ಸಂಸ್ಕೃತಿ ಕಲಿಸಿದ್ದೀನಿ, ನನಗೆ ಬಹಳ ಬಹಳ ಸಂತೋಷ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವರು ನಮ್ಮ ಮಿಸ್ಸಸ್ ಅವರ ತಂಗಿ, ಅವರವರ ಹಸ್ಬೆಂಡು ಕಾಶಿ ಪಿ ಸಿ ಅವರು, ಇವರೆಲ್ಲರೂ ನಮ್ಮ ನೈಬರ್ಸು. ಇವ್ರು ನಮ್ಮ ಅತ್ತೆ, ನಮ್ಮ ಮಾವ. ಬಿಟ್ಟರೆ ಊರವ್ರನ್ನೆಲ್ಲ ಪರಿಚಯ ಮಾಡ್ಸಂಗೆ ಕಾಣ್ತಾನೆ. ಬರೀ ನೀನು ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂತ ಇದೀಯಾ? ಒಳ್ಳೆ ಮಗಳಾಗಿ ಅಪ್ಪನ ಎಲ್ಲ ಕಷ್ಟನೂ ತೀರಿಸ್ಬೇಕಂತಿದ್ದೀನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸ್ಕಂದ, ದೊಡ್ಡವಾಗಿ ನೀ ಏನಾಗ್ಬೇಕಂತಿದ್ದೀಪ್ಪ? ದೊಡ್ಡ ನನ್ನಲ್ಲಿ ದೊಡ್ಡ ಮಿಲಿಟರಿ ಆಫೀಸರ್ ಆಗಿ ದಿಗ್ 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 ಅಂತ ಶೂಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಹೇಳಿಲ್ವ ಸರ್, ಮನೆಯವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾನೆ ಅಂತ. ದೊಡ್ಡ ಬಕೆಟ್ ಫ್ಯಾಮಿಲಿ. ಹ್ಞೂ ಸರ್,
ಶಿವು ಈಗ ತಾನೇ ಮನೆ ತಗೊಂಡು ಆಸ್ತಿ ಮಾಡಿದ್ದಾನೆ. ಅದೊಂದು ನಿಜವಾದ ಆಸ್ತಿ ಅಂದ್ರೆ ಈ ಎರಡು ಮಕ್ಕಳು ಮತ್ತು ಅವನ ಕುಟುಂಬ ಸರ್. ಕರೆಕ್ಟ್ ಕರೆಕ್ಟ್ ನಾಗರಾಜ್. ನಮ್ಮ ಎಂಪ್ಲಾಯಿ ಒಬ್ಬ ಮನೆ ತಗೊಂಡಿದ್ದಾನೆ ಅಂದ್ರೆ ಅದು ದೊಡ್ಡ ವಿಷಯ, ದೊಡ್ಡ ವಿಷಯ. ಅಂದಾಗೆ ಶಿವು, ನಿಮ್ಮ ತಂದೆ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಹೌದೇ ಅಲ್ವ ಸರ್ ಮೇಲ್ವಿಚಾರಣೆ. ಇಲ್ಲ ಉಡ ಅಲ್ಲೋಡಿ ಬಂದ್ರು. ಓ ನಮಸ್ಕಾರ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಅಯ್ಯೋ ಇಂಥ ಮಗ ಇರ್ಬೇಕಾದ್ರೆ ನನಗೇನು ಸರ್ ಕೊರತೆ? ನನ್ನ ಮಗ ಬಹಳ ಕಷ್ಟಪಟ್ಟು ಲಕ್ಷ ಲಕ್ಷ ಸೇರಿಸಿ ಈ ಮನೇನ ಸ್ವಂತ ಮಾಡಿಕೊಂಡಿದ್ದಾನೆ. ಸಾಯೋ ಕಾಲದಲ್ಲಾದರೂ ಈ ಮುದುಕ ನೆಮ್ಮದಿಯಾಗಿ ಸಾಯೋ ಸೌಭಾಗ್ಯ ಕಲ್ಪಿಸಿಕೊಟ್ಟಿದ್ದಾರೆ.